ಬೆಂಗಳೂರಿನ ಬರಶಂಕರಿ ದೇವಸ್ಥಾನಕ್ಕೆ ದಾಸೋಹಕ್ಕೋಸ್ಕರ ಭಕ್ತರು ತರಕಾರಿ ಎಲ್ಲ ಕೊಡ್ತಾರೆ ಇವತ್ತು ನಾವು ಬೆಳಗ್ಗೆ ಒಂದು ಸುದ್ದಿ ಹಾಕಿದ್ವಿ ಏನಂದರೆ ಮೂಟೆಗಟ್ಟಲೆ ತರಕಾರಿನ ಯೂಸ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಕಸದ ಗಾಡಿಗೆ ಹಾಕಿದ್ದಾರೆ ಇವತ್ತು ಹೋಗಿ ಇವನು ಯಾರೋ ವಿಚಾರಿಸಿದ್ರಂತೆ ಅದು ಖರ್ಚಾಗಿಲ್ಲ ಹಂಗೆ ಹಾಕ್ಬಿಟ್ವಿ ಹಾಳಾಗೋಗಿತ್ತು ಅಂತ ಯಾರೋ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಪದ್ಮ ಅಂತ ನೆಪ ಹೇಳಿದ್ದಾರೆ ಯಾಕೆ ಮೊದಲೇ ಯಾರಿಗಾರು ಕೊಡ್ಬೋದಿತ್ತಲ್ಲ ಆಶ್ರಮಕ್ಕೂ ಕೊಟ್ಟಿದ್ರು ಆಗ್ತಿತ್ತಲ್ಲ ಬಡವರಿಗೆ ಅದೆಲ್ಲ ಏನೂ ಇಲ್ಲ ಅಂತ ಹಾರಿಕೆ ಉತ್ತರ ಏನೋ ಕೊಟ್ಟಿದ್ದಾರೆ ನನ್ನ ಮೇಲೆ ದ್ವೇಷಕ್ಕೋಸ್ಕರ ವೀಡಿಯೋ ಮಾಡಿ ವೈರಲ್ ಹಾಕಿದ್ದಾರೆ ರೇ ಷಡಪ್ ಪೈಸೆ ಬೇಕಾಗಿತ್ತು ಆಫೀಸರ್ನ ಐದರ್ ಯು ಹೆಲ್ ಶಟ್ ಆಪ್ ಬರಬೇಕಾಗಿತ್ತು ಯು ಆರ್ ಅನ್ಫಿಟ್ ಟು ಬಿ ಎನ್ ಆಫ್ ಎನ್ ದೇವಸ್ಥಾನಕ್ಕೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಸುಳ್ಳಾಡುವಂಥ ಅಂಥ ಗಿರಾಕಿಗಳನ್ನ ಈ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ ಯಾಕ್ರಿ ಕೊಡ್ತೀರಿ ಅಂತ ದೇವಸ್ಥಾನಗಳಿಗೆ ತೊಗೊಂಡೋಗಿ ಜನ ಸಾಯ್ತಾ ಇದ್ದಾರೆ ಜನ ಆಚೆನಲ್ಲಿ ಅನ್ನ ಇಲ್ಲದೆ ಅವರು ಕೊಟ್ಟಿದ್ರೆ ದಾನ ಮಾಡಿದ್ರು ಆದರೂ ಯಾಕೆ ಕೊಡ್ತೀರಿ ಭಕ್ತಾದಿಗಳು ಇಂಥ ಇರೋ ಜಾಗದಲ್ಲಿ ತೊಗೊಂಡೋಗಿ ನೆಪ ಹೇಳ್ತಾರಂತೆ ನೆಪ ವಾಟ್ಸ್ ವಾಟ್ ಅ ಗೌರ್ನಮೆಂಟ್ ಅಂಡ್ ದೇವಸ್ಥಾನದ ದೇವಸ್ಥಾನ ಭಿಕ್ಷೆ ಕೂತಿರ್ತಾರೆ ಸರ್ ಸುಮಾರು ಜನ ಅಡುಗೆ ಕೊಟ್ಟಿದ್ದರು ಬೆಳಕುನಲ್ಲಿ ಒಂದು ಮಠಕ್ಕೊಂದು ಒಂದು ಇನ್ನೂರು ಮಕ್ಕಳು ಸಾಕ್ತಾ ಇರೋಬ್ರು ಸ್ವಾಮೀಜಿಗೆ ಅನ್ನ ಕಕ್ಕ ಆಗ್ತಾ ಇಲ್ಲ ಅಂತ ಗೋಳಾಡ್ತಾ ಇರ್ತಾರೆ ಇಲ್ಲಿ ನೆಪ ಅಂತೆ ಸಂಬಳ ತಗೊಳೋ ಚೆನ್ನಾಗಿತ್ತ ತಿನ್ನಕ್ಕೆ ದೇವರು ಬುಡದಲ್ಲಿ ಕೂತ್ಕೊಂಡು ಆಡ್ತಿರೋ ನಾಲ್ಗೇನಾದ್ರು ಸೀದಲ್ವಾ ಇವರಿಗೆಲ್ಲ ಆಫ್ ಆಫೀಸರ್ಸ್ ಅಂಡ್ ಪೀಪಲ್ ತಗೊಂಡ ಕೊಡ್ತೀವಲ್ಲ ಮೂರ್ಖರು ನಾವು ಆ ದೇವಸ್ಥಾನಗಳಿಗೆ ಎಲ್ಲಿದ್ದಾನೆ ದೇವರಲ್ಲಿ ಇಂಥವ್ರ ಸನ್ನಿಧಿಯಲ್ಲಿ ಅವನಲ್ಲಿ ಇರ್ತಾನೆ ಅವನು ಓಡೋಟೋಗಿರ್ತಾನೆ ಯಾವತ್ತೋ ಇಂಥ ಜೊತೆ ನಾನು ಯಾಕೆ ಇರಬೇಕು ಅಂತ ಎಸ್ ಚನ್ನಪಟ್ಟಣದ ಯುವ ಕಾಂಗ್ರೆಸ್ ಕಾರ್ಯಕರ್ತೆ ನವ್ಯಶ್ರೀ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬಂದಿದೆ ಎ ಪಿ ಎಂ ಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನನ್ನ ಜೊತೆ ಪರ್ಸನಲ್ ಆಗಿರತಕ್ಕಂಥ ವಿಡಿಯೋನ ಈಗ ಶೇರ್ ಮಾಡಿಕೊಂಡು ಐವತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ರಾಜ್ಕುಮಾರ್ ಠಾಕ್ಳೆ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಯೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರು ಆದರೆ ಈಗ ಸುಮ್ಮನೆ ಅಧಿಕಾರ ಇದ್ದಾಗ ಆಫೀಸಿಗೆ ಬರೋ ಒಂದು ಹೆಣ್ಮಗಳ ಜೊತೆ ನಡ್ಕೋಬೇಕೇನೋದು ಜ್ಞಾನ ಇಲ್ಲ ಇವನು ಅವನಿಗೋ ಹೋದವಳಿಗೆ ಜ್ಞಾನ ಇಲ್ಲವಂತೆ ಇವರಿಬ್ಬರು ಬರ್ದಾಡ್ಕತ್ತಾರಂತೆ ನಾಡಿದ್ದೆ ಸಕ್ರೆ ಗಲೀಜುಗಳ್ದೆಲ್ಲ ದಿವಾಳಿ ಎದ್ದಿರುವ ಶ್ರೀಲಂಕಾದಲ್ಲಿ ನಾಳೆ ಅದಕ್ಕೆ ಮೊದಲು ಬ್ರಿಟನ್ ಬ್ರಿಟನ್ ರಿಷಿ ಸುನಾಕ್ ಮತ್ತೆ ಮುನ್ನಡೆ ಕಂಡಿದ್ದಾರೆ ಇವಾಗ ಎರಡು ಇನ್ನು ಎರಡು ಮೂರು ಜನ ಇದ್ದಾರೆ ಆದರೂ ಆಗ್ಬೋದು ಅಂತಿದ್ದಾರೆ ಬಟ್ ಯಾರೋ ಒಬ್ಬರು ಥರ್ಡ್ ಪೋಸ್ಟಲ್ಲಿ ಥರ್ಡ್ ಪೊಸಿಷನಲ್ಲಿ ಇರೋದು ಯಾರ್ದೋ ಓಟ್ಸ್ ಎಲ್ಲಿಗೆ ಟ್ರಾನ್ಸ್ಫರ್ ಆದರೆ ಯಾರಿಗೆ ಗೆಲ್ತಾರೋ ಹೇಳಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಗೊತ್ತಿಲ್ಲ ವಿಡೋಣ್ಣು ಯಾರು ಬೇಕಾರೋ ಆಗ್ಬೋದು ಎಸ್ ತುಮಕೂರಿನ ಜಯನಗರ ನಿವಾಸಿ ಅರ್ಜುನ್ ಮತ್ತು ರಂಜನಾ ದಂಪತಿ ಸಾಕಿದ್ದ ಗಿಳಿಯನ್ನು ಕಳ್ಕೊಂಡು ದುಃಖ ಪಡ್ತಾ ಇದ್ದಾರೆ ಇವರ ಕತೆ ತುಂಬಾ ಚೆನ್ನಾಗಿದೆ ದಿನನಿತ್ಯ ಇವರು ಇದ್ರ ಜೊತೆ ಕುಟುಂಬಸ್ಥರು ಪ್ರೀತಿಯಿಂದ ಕಾಲ ಕಳೀತಾ ಇದ್ರು ಆದರೆ ಮುದ್ದಾದ ಎರಡು ಗಿಳಿಗಳ ಪೈಕಿ ಒಂದು ಮನೆ ಬಿಟ್ಟು ಹಾರೊಟ್ಟೋಗಿದೆ ದುಃಖದಲ್ಲಿ ಗಿಳಿ ಹುಡುಕಾಟ ನಡೆಸ್ತಾ ಇದ್ದಾರೆ ಸಾಕಿದ್ದ ಗಿಳಿಗಾಗಿ ಆಟೋದಲ್ಲಿ ಅನೌನ್ಸ್ ಮಾಡಿಕೊಂಡು ಹತ್ತು ಸಾವಿರ ಕರಪತ್ರ ಹಂಚಿದಾರಂತೆ ನಮ್ಮ ಗಿಳಿ ಹುಡುಕ್ ಕೊಡಿ ಅಂತ ಗಿಣಿ ಪತ್ತೆ ಮಾಡಿಕೊಟ್ಟವ್ರಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅದು ಸುಮಾರು ಒಂದ್ ಎರಡು ಮುಕ್ಕಾಲು ವರ್ಷದಿಂದ ಅದು ಸಾಕಿದೀವಿ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದ್ ಗಂಟೆ ಅಷ್ಟೊತ್ತಿಗೆ ಮಿಸ್ ಆಗಿದೆ ಟೆರೆಸ್ ಮೇಲೆ ಚೆಕ್ ಮಾಡಿ ಸ್ವಲ್ಪ ಸಾಕಿರೋದ್ರಿಂದ ಅದಾದಷ್ಟು ಮರಗಳಕಿನ ಮನೆಗ್ ಬರದ್ ಜಾಸ್ತಿ ಸ್ವಲ್ಪ ಊಟ ಹುಡುಕೊಂಡು ಅದು ಹೊರಗಡೆ ಇದ್ದರೂ ಸರ್ವೈವ್ ಆಗಲ್ಲ ಹಂಗಾಗಿ ನಾವು ಇಷ್ಟು ಪ್ರಯತ್ನ ಪಟ್ಟಿ ಹುಡುಕ್ತಾ ಇದೀವಿ ತುಂಬಾ ಇದಾಗ ಹೋಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಮಾತಾಡ್ತಿತ್ತು ಎಲ್ಲ ರೆಸ್ಪಾನ್ಸ್ ಎಲ್ಲ ಮಾಡ್ತಾ ಇತ್ತು ಈ ನಾಯಿ ಸಾಕು ಪ್ರಾಣಿಗಳ ವಿಚಾರದಲ್ಲಿ ಅಧಿಕಾರಿಗಳು ಆಫೀಸರ್ಗಳು ರಾಜಕಾರಣಿಗಳು ಆಟ ಆಡಕ್ಕೆ ಹೋಗಬೇಡಿ ನಾನು ಹೇಳಿದ್ದೀನಿ ಕೊಡ್ತಾರೆ ಆಮೇಲೆ ಸರಿಯಾಗಿ ಏಟ್ನಾ ಪಾಪ ಅವ್ರ ಪ್ರೀತಿ ಅವ್ರಿಗೆ